ರಾಜ್ಯೋತ್ಸವ ಅಂಗವಾಗಿ ನಮ್ಮ ಶಾಲೆಯಲ್ಲಿ ನವೆಂಬರ್ ತಿಂಗಳಾದ್ಯಂತ ಆನ್ಲೈನ್ ಹಾಗೂ ಆಫ್ಲೈನ್ ತರಗತಿಗಳಲ್ಲಿ ಎಲ್ಲಾ ಮಕ್ಕಳು ಪಾಲ್ಗೊಂಡಿರುವಂತಹ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೆವು. ಈಗ ನಮ್ಮ ಶಾಲೆಯಲ್ಲೇ ಆಚರಿಸಿದ ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನು ಸವಿಯೋಣ. ಚಿರಕಾಲ ಬೆಳಗಲಿ ಕನ್ನಡದ ದೀಪ, ಭಾರತಕ್ಕೆ ಬಲವಾಗಿ ಭವ್ಯ ಪ್ರದೀಪ, ಕಳೆಯುತ್ತ ತಾಪ ಬೆಳೆಸುತ್ತ ಸೈಪ, ಹೊತ್ತಿತೋ ಹೊತ್ತಿತೋ ಕನ್ನಡದ ದೀಪ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ನೂರು ಮರ ನೂರು ಸ್ವರ ಒಂದೊಂದು ಅತಿ ಮಧುರ, ಬೇಂದ್ರೆಯವರ ಈ ಮಾತು ಕರ್ನಾಟಕಕ್ಕೆ ಅತಿ ಸೂಕ್ತವೆನಿಸುತ್ತದೆ. ಕವಿಗಳ ನಾಡು, ಕಲೆಗಳ ಬೀಡು, ಈ ಕರ್ನಾಟಕ ನಾಡಿನ ಉತ್ಸವವೇ ಕನ್ನಡ ರಾಜ್ಯೋತ್ಸವ. ಈ ದಿನ ನಾವು ನಮ್ಮ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮೀಶ್ ಸ್ವಾಗತ ಕೋರುತ್ತಾನೆ. ಸ್ವಾಗತ, ಸುಸ್ವಾಗತ ಎಲ್ಲರಿಗೂ. 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕನ್ನಡ ನನ್ನ ಕನಸು, ಕನ್ನಡ ನನ್ನ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆಯ ಸೊಗಸು. ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು. ಇಂದು ನಾವು ನಮ್ಮ ನ್ಯಾಷನಲ್ ಪಬ್ಲಿಕ್ ಶಾಲೆಯಲ್ಲಿ 66ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರಾದ ಶ್ರೀಮತಿ ಮೇರಿ ಥಾಮಸ್ ಅವರಿಗೆ ಹಾಗೂ ನಮ್ಮ ಉಪ ಪ್ರಾಂಶುಪಾಲರಾದ ಶ್ರೀಮತಿ ಪ್ರಿಯಾಂಕಾ ಸಿಂಗ್ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಎಲ್ಲಾ ಗುರುವೃಂದಕ್ಕೂ, ಶಿಕ್ಷಕೇತರರೊಂದಕ್ಕೂ, ಶಾಲಾ ಸಿಬ್ಬಂದಿಗಳಿಗೂ ಹಾಗೂ ನನ್ನ ಆತ್ಮೀಯ ಸ್ನೇಹಿತರಿಗೂ ಸ್ವಾಗತವನ್ನು ಕೋರುತ್ತೇನೆ. ಸಿರಿಗರಣಂ ಗೆಳೆಗೆ ಸಿರಿಗನ್ನಡಂ ಬಾಲ್ಯ, ಜೈ ಹಿಂದ್ ಜೈ ಕರ್ನಾಟಕ. ಧನ್ಯವಾದಗಳು ರಮೇಶ್. ಕರುನಾಡು ಸುಂದರವಾದ ಚೆಲುವಿನ ನಾಡು, ಕಾವೇರಿಯಿಂದ ಗೋದಾವರಿಯವರೆಗೆ ಹಬ್ಬದ ನಾಡು ಕರುನಾಡು. ಸ್ವತಂತ್ರ ಪೂರ್ವದಲ್ಲಿ ಕನ್ನಡ ನಾಡು ಅನೇಕ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಕನ್ನಡಿಗರೆಲ್ಲ ಒಂದು ಎಂಬ ಭಾವನೆ ಪ್ರತಿಯೊಬ್ಬರ ಮನದಲ್ಲಿ ಮನೆ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಸಾಮೂಹಿಕ ಜಾಗೃತಿಯನ್ನು ಉತ್ತೇಜಿಸಲು ಡಿಎಸ್ ಕರ್ಕಿಯವರು ರಚಿಸಿದಂತಹ ಹಚ್ಚೇವು ಕನ್ನಡದ ದೀಪ ಹಾಡನ್ನು ಅದೃಷ್ಟ ಹಾಡಲು ಬರುತ್ತಿದ್ದಾರೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಹೊಲವೆತ್ತಿ ತೋರುವ ದೀಪ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಬಹುದಿನಗಳಿಂದ ಮೈಮರಿದೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ಬಹುದಿನಗಳಿಂದ ಮೈಮರಿದೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು. ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಲೆಯ ಕೆಚ್ಚೇವು, ನಡುನಾಡಿರಲಿ ಗಡಿನಾಡಿರಲಿ ಕನ್ನಡದ ಕಲೆಯ ಕೆಚ್ಚೇವು. ಮರೆದೇವು ಮರೆವ ತೆರೆದೇವು ಮನವ ಎರೆದೇವು ಅಲವ ಹಿಡಿ ನೆನಪ, ನರ ನರವನೆಲ್ಲ ಹುರಿಗೊಳಿಸಿ ಹೊಸದು ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಧನ್ಯವಾದಗಳು ಅದೃಷ್ಟ. ಹೌದು, ಮನೆ ಮನೆಗಳಲ್ಲಿ ಮನ ಮನಗಳಲ್ಲಿ ಕನ್ನಡ ದೀಪವನ್ನು ಹಚ್ಚಿಸುವ ಶಪಥವನ್ನು ಮಾಡೋಣ. ನಮ್ಮ ನಾಡ ಭಾಷೆಯ ನೆರಳಿನಲ್ಲಿ ಅನ್ಯ ಭಾಷೆಗಳು ಇರಲು ಅವಕಾಶ ಮಾಡಿಕೊಡಬೇಕು. ನಮ್ಮ ಭಾಷೆಯನ್ನು ಪ್ರೀತಿಸೋಣ, ಉಳಿಸೋಣ, ಬೆಳೆಸೋಣ. ಕನ್ನಡ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು.
ಕನ್ನಡ ಭಾಷೆ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಈಸು ದಿನದಂದು ತಮ್ಮ ಅಂತರಂಗದ ಮಾತುಗಳನ್ನು ನುಡಿಮುತ್ತಿನ ಮೂಲಕ ಹೇಳಲು ಲಿಖಿತ್ ಬರುತ್ತಾರೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಲಿಖಿತ್. ಈ ದಿನ ನುಡಿಮುತ್ತಿನೊಂದಿಗೆ ನಿಮ್ಮೆಲ್ಲರಿಗೂ 66ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಕಲೆಯನ್ನು ಕಲೆಯಲು, ಕಲೆಯಿಂದ ಬೆಳೆಯಲು ನಮ್ಮ ಹೆಮ್ಮೆಯ ಕರುನಾಡು ಕಲೋಪಾಸಕರ ಬೀಡು. ಧನ್ಯವಾದಗಳು. ಧನ್ಯವಾದಗಳು ಲಿಖಿತ್. ಈಗ ಕನ್ನಡ ನಾಡಿನ ಉಗಮ, ಕರ್ನಾಟಕದ ಏಕೀಕರಣ ಹಾಗೂ ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ಮಾತನಾಡಲು ಕೃಷ್ಣರನ್ನು ಕರೆಯೋಣ. ನುಡಿದವರಿಗೆ ಅಮೃತ, ನೆನೆದವರಿಗೆ ನೆರಳು, ಅಂದರಿಗೆ ದಾರಿ ದೀಪ, ಅಪ್ಪಿಕೋ ಕನ್ನಡವ ಎಂದು ಹೇಳುತ್ತಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. 1956 ನವೆಂಬರ್ 1ರಂದು ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳು ರಚನೆಯಾಯಿತು. ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಜನರು ಇರುವ ಭಾಗವನ್ನೇ ವಿಲೀನಗೊಳಿಸಿ ಮೈಸೂರು ರಾಜ್ಯ ನಿರ್ಮಾಣವಾಯಿತು. ಹಿಂದೆ ಮೈಸೂರು ಪ್ರಾಂತ್ಯ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಎಂದು ಆಡಳಿತ ಅನುಕೂಲಕ್ಕಾಗಿ ಹಂಚಿ ಹೋಗಿತ್ತು. ಅವುಗಳನ್ನು ಒಂದುಗೂಡಿಸಿ ಕರ್ನಾಟಕವನ್ನು ಕಟ್ಟಲು ಕನ್ನಡದ ಕುಲಪುರೋಹಿತರೆಂದೇ ಹೆಸರಾದ ಆಲೂರು ವೆಂಕಟರಾಯರು ಹಾಗೂ ಮತ್ತು ಅನೇಕ ಹೋರಾಟಗಾರರು ಪ್ರಯತ್ನಿಸಿದರು. ಇವರೆಲ್ಲರ ಪ್ರಯತ್ನದಿಂದಾಗಿ ಮೈಸೂರು ರಾಜ್ಯ 1923ರಲ್ಲಿ ಕರ್ನಾಟಕವೆಂದು ಹೊಸ ಹೆಸರನ್ನು ಪಡೆಯಿತು. ಕರ್ನಾಟಕ ಪದವು ಕರುನಾಡು ಎಂಬ ಹೆಸರಿನ ಧೀಮಂತ ಶಕ್ತಿ. ಕರ್ನಾಟಕಕ್ಕೆ ತನ್ನದೇ ಆದ ಪ್ರತ್ಯೇಕ ಬಾವುಟವಿದೆ. ಅದು ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ. ಹಳದಿ ಬಣ್ಣವು ಶಾಂತಿ ಸೌಹಾರ್ದತೆಯನ್ನು, ಕೆಂಪು ಬಣ್ಣವು ಕ್ರಾಂತಿಯನ್ನು ಸೂಚಿಸುತ್ತದೆ. ಕರ್ನಾಟಕದ ಜಾನಪದ ಕಲೆ, ಶಿಲ್ಪಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗೆ ಶ್ರೀಮಂತವಾದದ್ದು. ನಮ್ಮ ಹೆಮ್ಮೆಯ ನಾಡು ಕರುನಾಡು. ಇಂಥ ಪುಣ್ಯಭೂಮಿಯಲ್ಲಿ ಹುಟ್ಟಿರುವ ಬದುಕಿರುವ ನಾವುಗಳೇ ಪುಣ್ಯವಂತರು ಎಂದು ಹೇಳುತ್ತಾ ಹಸಿರಾಗಲಿ ಕರ್ನಾಟಕ, ಹಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನುಡಿದರೆ ಮುತ್ತಿನ ಹಾರದಂತಿರಬೇಕು ಎಂಬ ಬಸವಣ್ಣನವರ ಮಾತಿನಂತೆ ಇವರು ತಮ್ಮ ಮಾತಿನ ಮುತ್ತುಗಳ ಮೂಲಕ ಸವಿಸ್ತಾರವಾಗಿ ರಾಜ್ಯೋತ್ಸವದ ಬಗ್ಗೆ ಮಾಹಿತಿಯನ್ನು ನೀಡಿದ ನನ್ನ ಗೆಳತಿಗೆ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಕನ್ನಡದ ಬಾವುಟವನ್ನು ಬಿತ್ತರದ ಬಾನಿನೆಡೆ ಹಾರಿಸುವಲ್ಲಿ ಅನೇಕ ಪ್ರಸಿದ್ಧ ರಾಜಮನೆತನಗಳು ಕಾರಣವಾಗಿವೆ. ಅವುಗಳಲ್ಲಿ ಒಂದಾದ ವಿಜಯನಗರದ ಅರಸ ಕೃಷ್ಣದೇವರಾಯರು ಒಬ್ಬರು. ಅವರ ಆಸ್ಥಾನಕ್ಕೆ ಭೇಟಿ ಕೊಟ್ಟು ಬರೋಣವೇ. 1000ರವರಿಗೆ ಜಯವಾಗಲಿ. ಅಹಾ, ಆರ್ಥರ್ ಲೂಯಿಗಳು, ಅಪರೂಪದ ದರ್ಶನ. ಇಷ್ಟು ದಿನಗಳ ಮೇಲಾದರೂ ನಿಮಗೆ ನಮ್ಮ ನೆನಪಾಯಿತಲ್ಲವೇ? ಹಾಗೇನಿಲ್ಲ ಸಾವರ್, ನನಗೆ ನಿಮ್ಮ ಮಾತು ಅರ್ಥವಾಗಲಿಲ್ಲ. ಅರ್ಥವಾಗಲಿಲ್ಲ? ನಾವು ನಿಮಗೆ ಕುದುರೆಗಳಿಗಾಗಿ 30,000 ಸಸ್ತವರಗಳನ್ನು ಕಳುಹಿಸಿ 6 ತಿಂಗಳುಗಳಾಯಿತು. ನೀವು ಕೇವಲ 3 ತಿಂಗಳುಗಳಲ್ಲಿ ನಮಗೆ ಕುದುರೆಗಳನ್ನು ಒದಗಿಸಿದ್ದೀರಿ ಎಂದರಲ್ಲ, ಎಲ್ಲಿ ನಮ್ಮ ಕುದುರೆಗಳು? ಕ್ಷಮಿಸಬೇಕು, ಅರೇಬಿಯಾದಿಂದ ಕುದುರೆಗಳು ಬರುವುದು ತಡವಾಯಿತು. ಹಾ, ಅರೇಬಿಯಾದಿಂದ ಕುದುರೆಗಳು ಬರುವುದು ತಡವಾಯಿತು ಅಥವಾ ನಮ್ಮ ಶತ್ರುಗಳಾದ ಬಿಜಾಪುರ ಸುಲ್ತಾನನಿಗೆ ಕುದುರೆಗಳನ್ನು ಒದಗಿಸಿದ್ದಕ್ಕೆ ತಡವಾಯಿತು? ಹಾಗೇನಿಲ್ಲ ಸಾವನ್. ಲೂಯಿಗಳೇ, ನನಗೆ ನೀವು ಅವರಿಗೆ ಎಷ್ಟು ಕುದುರೆಗಳನ್ನು ಒದಗಿಸಿದ್ದೀರಿ, ಯಾವಾಗ ಮತ್ತು ಹೇಗೆ ಒದಗಿಸಿದ್ದೀರಿ ಅವೆಲ್ಲವೂ ನನಗೆ ಚೆನ್ನಾಗಿ ತಿಳಿದಿದೆ. ಆ ಕರಾರು ಬೇರೆ ವಿಷಯ, ನಮ್ಮ ನಿಮ್ಮ ಒಪ್ಪಂದಕ್ಕೂ ಏನು ಸಂಬಂಧ? ಯಾರು ಹಾಗೆಂದವರು? ನೇರವಾಗಿ ನಮಗೆ ಸಂಬಂಧಪಟ್ಟ ವಿಷಯವಿದು. ಎಲ್ಲಿಂದಲೋ ವ್ಯಾಪಾರಕ್ಕಾಗಿ ಬಂದು ನಿಮಗೆ ಜಾಗವನ್ನು ಕೊಟ್ಟು ಹಣವನ್ನು ಕೊಟ್ಟು ನಮ್ಮ ಶತ್ರುಗಳಾದ ಸುಲ್ತಾನರಿಗೆ ಒದಗಿಸಲು ಕುದುರೆಗಳಿವೆ, ನಮಗಾಗಿ ಒದಗಿಸಲು ಕುದುರೆಗಳಿಲ್ಲವೇ? ಧನ್ಯವಾದಗಳು. ಹೌದು, ಕರ್ನಾಟಕವನ್ನು ಇಂತಹ ಅನೇಕ ರಾಜಮನೆತನಗಳು ಆಳ್ವಿಕೆ ನಡೆಸಿ ಇಲ್ಲಿನ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಮೆರಗನ್ನು ನೀಡಿವೆ. ಕರ್ನಾಟಕ ಮತ್ತು ಕನ್ನಡ ಭಾಷೆಯ ಬಗ್ಗೆ ಹೇಳುತ್ತಾ ಹೋದರೆ ಪದಗಳೇ ಸಾಲುವುದಿಲ್ಲ, ಧ್ವನಿ ನಿಲ್ಲುವುದಿಲ್ಲ, ವಿಷಯ ಮುಗಿಯುವುದಿಲ್ಲ. ಹಚ್ಚ ಹಸುರಿನ ಸುಂದರ ಬೆಟ್ಟಗಳ, ಪವಿತ್ರ ನದಿಗಳ ಸ್ವಚ್ಛಂದ ಮನೋಭಾವಗಳ ನಾಡು, ಸಂಸ್ಕೃತಿಯ ತಾಯ್ನಾಡು, ಅದುವೇ ನಮ್ಮ ಕರುನಾಡು. ಕನ್ನಡವನ್ನು ಬಳಸಿ ಅದನ್ನು ಉಳಿಸೋಣ. ಮೊಳಗರಿ ಕನ್ನಡದ ನಾಡು ಎಂದು
ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಮೊದಲಿಗೆ ನಾವು ಕರ್ನಾಟಕದ ದರ್ಶನವನ್ನು ಮಾಡಿ ಬರೋಣ. ಕರುನಾಡ ದರ್ಶನವನ್ನು ಮಾಡಲು ಅಚ್ಚನ್ ಮತ್ತು ಯಶಸ್ ಬರುತ್ತಿದ್ದಾರೆ. ವರುಷಗಳು ಉರುಳಿದರೂ ಸದಾ ಬೆಳಗುವುದು ಕನ್ನಡದ ಹಣತೆ. ಬನ್ನಿ ಒಂದಾಗಿ ನಾಡ ಹಬ್ಬವನ್ನು ಆಚರಿಸೋಣ. ಎಲ್ಲರಿಗೂ 66ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕೊರೋನಾ ಬಂದಾಗ ನನಗೆಲ್ಲೂ ಹೋಗೋಕೆ ಆಗಿಲ್ಲ ಅಲ್ವಾ ಯಶಸ್? ಎಲ್ಲೋ ಏನೋ ಪಕ್ಕದ ಮನೆಗೆ ಹೋಗ್ಲಿಲ್ಲ. ಹಾಗಾದ್ರೆ ಬಾ ಕನ್ನಡ ನಾಡನ್ನು ದರ್ಶಿಸಿ ಬರೋಣ. ಹೌದು ಹೌದು, ನಾನು ಕಾತುರದಿಂದ ಕಾಯ್ತಾ ಇದ್ದೀನಿ, ನೋಡೋಣ ಮತ್ತೆ. ಕನ್ನಡ ನಾಡಂದ್ರೆ ಏನ್ ಸುಮ್ಮನೆನಾ? ಕನ್ನಡ ನಾಡು ಗಂಧದ ಬೀಡು, ಕಲೆಗಳ ಬೀಡು, ಸಂಸ್ಕೃತಿಯ ನೆಲೆಬೀಡು, ಇತಿಹಾಸ ಪರಂಪರೆಯ ಶ್ರೀಮಂತ ನಾಡು. ಈ ನಮ್ಮ ಹೆಮ್ಮೆಯ ಕನ್ನಡ ನಾಡು. ಭಾರತದ ದಕ್ಷಿಣ ಭಾಗದಲ್ಲಿರುವ ಕರ್ನಾಟಕವು ದೇಶದ 6ನೇ ದೊಡ್ಡ ರಾಜ್ಯವೆನಿಸಿದೆ. 31 ಜಿಲ್ಲೆಗಳನ್ನು ಒಳಗೊಂಡ ವಿಶಾಲ ರಾಜ್ಯ ನಮ್ಮದು. ನಿನಗೆ ಜನಪದ ಲೋಕದ ಬಗ್ಗೆ ಏನಾದರೂ ಗೊತ್ತೇ? ಸರಿಯಾದ ಪ್ರಶ್ನೆಯನ್ನೇ ಕೇಳಿದೆ. ಮೊನ್ನೆ ರಜೆ ಕೊಟ್ಟಾಗ ನಾನು ಜನಪದ ಲೋಕಕ್ಕೆ ಹೋಗಿ ಬಂದೆನು. ರಾಮನಗರದಲ್ಲಿರುವ ಸಾಹಿತಿಗಳಾದ ಎಚ್ ಎನ್ ನಾಗೇಗೌಡರ ಕಲ್ಪನೆಯ ಕೂಸು. ಜನಸಾಮಾನ್ಯರು ಬಳಸುತ್ತಿದ್ದ ವಸ್ತುಗಳನ್ನು ನಾವು ನೋಡೋಣ. ಇದು ಜನಪದ ಸೊಗಡನ್ನು ನಿರ್ಮಿಸುವ ಹಳ್ಳಿ ಮನೆ. ವಾ, ಇದೇನು ಗೊತ್ತಾ ಯಶಸ್? ಇಂದಿನ ಮಕ್ಕಳಿಗೆ ಹೇಗೆ ಗೊತ್ತಾಗುತ್ತದೆ? ಮಿಕ್ಸರ್ ಯುಗದಲ್ಲಿ ಇದಕ್ಕೆ ಬೀಸುಕಲ್ಲು ಅಂತ ಹೇಳುತ್ತಾರೆ. ಧಾನ್ಯಗಳನ್ನು ಬೀಸಿ ಹಿಟ್ಟು ಮಾಡಲು ಇದನ್ನು ಬಳಸುತ್ತಿದ್ದರು. ಕರ್ನಾಟಕದ ಪ್ರಸಿದ್ಧ ಕಲೆಗಳಲ್ಲಿ ಯಕ್ಷಗಾನವು ಒಂದು. ಪಾತ್ರಧಾರಿಗಳು ಅಭಿನಯ, ನೃತ್ಯ ಹಾಗೂ ಕಥೆಗಳ ಮೂಲಕ ವಿವರಿಸುವ ಅತ್ಯದ್ಭುತ ಕಲೆ ಇದಾಗಿದೆ. ನಾವಿರುವ ಈ ತಾಣ ಯಾವುದು? ಇದು ಬೆಂದಕಾಳೂರು, ಬೆಂಗಳೂರು ಎಂದು ಪ್ರಸಿದ್ಧಿ ಪಡೆದಿದೆ. ಇವರು ಕೆಂಪೇಗೌಡರು. ಇವರು ಬೆಂಗಳೂರಿನ ನಿರ್ಮಾತೃ ಎಂದೇ ಹೆಸರಾದವರು. ಇವರು 1537ರಲ್ಲಿ ನಮ್ಮ ಬೆಂಗಳೂರನ್ನು ಕಟ್ಟಿದರು. ಇನ್ನು ಬೆಂಗಳೂರಿನ ಅರಮನೆ ಬಗ್ಗೆ ಹೇಳುವುದಾದರೆ, ಅಂದಿನ ಮೈಸೂರು ರಾಜರುಗಳ ನಿವಾಸ. ಇದು ವಿಧಾನಸೌಧ. ವಿಧಾನಸೌಧವು ಕರ್ನಾಟಕದ ವಿಧಾನಮಂಡಲದ ಸಭೆ ನಡೆಯುವ ಸ್ಥಳ. ಕೆಂಗಲ್ ಹನುಮಂತಯ್ಯನವರ ಆಡಳಿತದ ಅವಧಿಯಲ್ಲಿ ಇದರ ನಿರ್ಮಾಣವಾಯಿತು. ಇನ್ನು ಇಸ್ರೋ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಸಂಸ್ಥೆಗೆ ಅಂತರಿಕ್ಷ ಭವನ ಎಂದು ಹೆಸರಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ದಕ್ಷಿಣ ಭಾರತದಲ್ಲಿ 2 ರನ್ವೇಗಳಿರುವ ಮೊದಲ ವಿಮಾನ ನಿಲ್ದಾಣ ಎಂದು ಖ್ಯಾತಿ ಹೊಂದಿದೆ. ಈಗ ನಾವು ಸಾಂಸ್ಕೃತಿಕ ನಗರವಾದ ಮೈಸೂರನ್ನು ದರ್ಶಿಸೋಣ. ಅಂದಿನ ಒಡೆಯರ ವಂಶದ ರಾಜರ ನಿವಾಸವಾಗಿತ್ತು ಈ ಮೈಸೂರು ಅರಮನೆ. ಜೀವನದಿಯಾದ ಕಾವೇರಿ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ಕಟ್ಟಲಾಗಿದೆ. ಮೈಸೂರು ಸಂಸ್ಥಾನದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಿಂದ ಆರಂಭವಾದದ್ದು. ಅವರ ಆಳ್ವಿಕೆಯ ಕಾಲದಲ್ಲಿ ಇದರ ಕೆಲಸವನ್ನು ಪೂರೈಸಿಕೊಳ್ಳಲು. ಈಗ ಕರ್ನಾಟಕದ ವೀರ ವನಿತೆಯರ ಬಗ್ಗೆ ತಿಳಿಯೋಣ. ಒನಕೆ ಓಬವ್ವ ಯಾರಿಗೆ ಗೊತ್ತಿಲ್ಲ? 18ನೆಯ ಶತಮಾನದಲ್ಲಿ ಚಿತ್ರದುರ್ಗ ಕೋಟೆಯ ಕಾವಲುಗಾರನಾಗಿದ್ದ ಮತ್ತ ಹನುಮಪ್ಪನ ಹೆಂಡತಿಯೇ ಒನಕೆ ಓಬವ್ವ. ಹೈದರಾಲಿಯ ಸೇನೆಯು ಚಿತ್ರದುರ್ಗದ ಮೇಲೆ ಹಠಾತ್ತಾಗಿ ಆಕ್ರಮಣ ಮಾಡಿದಾಗ ಈ ವೀರ ವನಿತೆಯ ಒನಕೆಯನ್ನೇ ತನ್ನ ಅಸ್ತ್ರವನ್ನಾಗಿ ಮಾಡಿಕೊಂಡು ಶತ್ರುಗಳನ್ನು ಸದೆಬಿಡಿದಿದ್ದಳು. ಈಗ ನಾವು ಅಬ್ಬಕ್ಕ ದೇವಿಯ ಪಾತ್ರಾಭಿನಯವನ್ನು ನೋಡೋಣ. ಸಾಕು ನಿಲ್ಲಿಸುವ ಸರಾಯ್, ನಮ್ಮ ಉಳ್ಳಾಟಕ್ಕೆ ನಿಮ್ಮ ನಾಯಕ ಆಕ್ರಮಣ ಮಾಡುವನು. ಓಹೋ, ನಾನೇನೋ ಹೇಳಿಯಲ್ಲ. ಶೌರ್ಯದಿಂದ ಹೋರಾಡುವ ರಣಸಿಂಹಿಣಿ ರಾಣಿ ಅಬ್ಬಕ್ಕ ದೇವಿ, ಆ ಪೋರ್ಚುಗೀಸರ ರುಂಡಗಳನ್ನು ಚೆಂಡಾಡಿ ಆ ದೃಢ ರಥಗಳನ್ನು ಬಗೆದು ಮಾಲನ್ನಾಗಿ ಧರಿಸುವೆ. ಆ ಪೋರ್ಚುಗೀಸರ ನೆತ್ತರಿನಿಂದ ಕನ್ನಡಾಂಬೆಗೆ ಅಭಿಷೇಕವನ್ನು ಮಾಡಿಸುವೆ. ಆ ಕನ್ನಡಾಂಬೆ ರಾಣಿ, ಇದುವೇ ನನ್ನ ಪ್ರತಿಜ್ಞೆ. ಜೈ ಸೋಮನಾಥ, ಜೈ ಸೋಮನಾಥ, ಜೈ ಸೋಮನಾಥ. ಧನ್ಯವಾದಗಳು. ಇಂತಹ ಅದ್ಭುತ ಪಾತ್ರ ಅಭಿನಯ ಮಾಡಿದ್ದ ಮಾನ್ವಿಗೆ ಧನ್ಯವಾದಗಳು. ಅಬ್ಬ, ಅಬ್ಬಕ್ಕ ದೇವಿಯನ್ನೇ ನೋಡಿದಂತಾಯಿತು. ಇದು ಕಲ್ಲಿನ ರಥ, ಹಂಪೆಯ ವಿಜಯವಿಠಲ ದೇವಾಲಯದ ಮುಂಭಾಗದಲ್ಲಿರುವ ಸ್ಮಾರಕ. ಇದು ಭಾರತದ ಪ್ರಮುಖ ಕಲ್ಲಿನ ರಥಗಳಲ್ಲಿ ಒಂದಾಗಿದೆ. ಇದು ಭಾರತದ ಶಿಲ್ಪಕಲೆಯ ತವರೂರು ಎಂದೇ ಪ್ರಸಿದ್ಧಿ ಪಡೆದಿದ್ದ ಐಹೊಳೆ. ಇದು ಗೋಲ್ ಗುಂಬಸ್. ಬಿಜಾಪುರದ ಪ್ರವಾಸಿ ತಾಣದಲ್ಲಿ ಇದು ಒಂದು. ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಗುಂಬಸ್ ಆಗಿದೆ. ಇವರು ನಮ್ಮ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು. ನಮ್ಮ ನಾಡು ನುಡಿಯನ್ನು ಶ್ರೀಮಂತಗೊಳಿಸುವಲ್ಲಿ ಇವರ ದೊಡ್ಡ ಪಾತ್ರವಿದೆ. ನೋಡಿದ್ರಲ್ಲ, ಹೀಗೆ 10 ಹಲವು ವಿಷಯಗಳು ನಮ್ಮ ಕನ್ನಡ ನಾಡು ನುಡಿಯನ್ನು ಶ್ರೀಮಂತಗೊಳಿಸಿವೆ. ಇಂತಹ ನಾಡಿನಲ್ಲಿ ಹುಟ್ಟಿರುವ ನಾವೆಲ್ಲರೂ ಧನ್ಯರಲ್ಲವೇ? ಕನ್ನಡ ನಾಡಿನ ಬಾವುಟ ಹಾರಿಸಿ ಕನ್ನಡ ಮಾತೆಯ ಬಿರುದನ್ನು ಬಾರಿಸಿ ಕನ್ನಡ ಕನ್ನಡ ಜಯ ಜಯವೆನ್ನುತ್ತ ಕನ್ನಡಿಗರು ಮುನ್ನೆಡುವುದು ಸಂತತ. ಜೈ ಹಿಂದ್, ಜೈ ಕನ್ನಡಾಂಬೆ. ಒಂದು ಸ್ಥಳದಲ್ಲಿಯೇ ನಿಂತು ಕರ್ನಾಟಕದ ದರ್ಶನವನ್ನು ಮಾಡಿಸಿದ ಅಚ್ಚು ಹಾಗೂ ಯಶಸ್ಸಿಗೆ ಧನ್ಯವಾದಗಳು. ಏನು ಚೆಲುವಿನ ನಾಡು, ಚೆಲುವು ಚಿಮ್ಮುವ ಬೀಡು, ನನ್ನೊಲುಮೆ ನಾಡು ಕರ್ನಾಟಕ ಎಂದು
ಕವಿ ಸಾಶಿ ಮರಳಯ್ಯ ಅವರ ಈ ಸಾಲು ನನಗೆ ನೆನಪಿಗೆ ಬರುತ್ತಿದೆ. ಕನ್ನಡ ನಾಡು ಕವಿಗಳ ಬೀಳು, ಕಲಾವಿದರ ಸಂಸ್ಕೃತಿಯ ತವರೂರು, ರಸ ಋಷಿಗಳ ಬೀಳು ಎಂದು ಸಾರುವ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯನ್ನು ಆಲಿಸೋಣ. ದಯವಿಟ್ಟು ಎಲ್ಲರೂ ಎದ್ದು ನಿಂತುಕೊಳ್ಳಿ, ನಾಡಗೀತೆಗೆ ಗೌರವವನ್ನು ಸಲ್ಲಿಸೋಣ. ಪದನರಿದು ನುಡಿಯಲುಂ, ನುಡಿದುದನ್ ಅರಿದು ಆರೆಯಲುಂ, ಆರ್ಪರ್ ಆ ನಾಡವರ್ಗಳ್ ಚದುರನ್ ನಿಜದಿನ್ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಎಂದು ಕವಿ ಶ್ರೀ ವಿಜಯನು ಕನ್ನಡ ನಾಡು ನುಡಿ ಹಾಗೂ ಇಲ್ಲಿನ ಜನರನ್ನು ಈ ರೀತಿ ವರ್ಣಿಸಿದ್ದಾರೆ. ಈ ಕನ್ನಡ ಪರ್ವದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಆನ್ಲೈನ್ನಲ್ಲಿ ನಡೆದ ಅನೇಕ ವಿವಿಧ ಚಟುವಟಿಕೆಗಳನ್ನು ನೋಡಿ ಬರೋಣವೇ. ಕನ್ನಡ ರಾಜ್ಯೋತ್ಸವದ ಮೂಲಕ ಎಲ್ಲರಲ್ಲೂ ಭಾಷಾಭಿಮಾನ ಮೂಡುವಂತಹ ಅನೇಕ ಚಟುವಟಿಕೆಗಳನ್ನು ಆನ್ಲೈನ್ ತರಗತಿಯಲ್ಲೂ ಕೈಗೊಳ್ಳಲಾಯಿತು. ಈಗ ಇದರ ಒಂದು ತುಣುಕನ್ನು ವೀಕ್ಷಿಸೋಣ.
ಸ್ವಾತಂತ್ರ್ಯಕ್ಕೆ ಹೋರಾಡಿದ ಧೀರರಲ್ಲಿ ಸಂಗೊಳ್ಳಿ ರಾಯಣ್ಣ ಒಬ್ಬರು. ಇವರು ನಾಡಿನ ರಕ್ಷಣೆಗಾಗಿ ಹೋರಾಡಿ ದೇಶಪ್ರೇಮವನ್ನು ಸಾರಿದಂತಹ ಕ್ರಾಂತಿವೀರ ರಾಯಣ್ಣನ ಶೌರ್ಯದ ಮಾತುಗಳನ್ನು ವಿಜಯ ತಿಲಕ್ ತಮ್ಮ ಪಾತ್ರಾಭಿನಯದ ಮೂಲಕ ತೋರಿಸುತ್ತಿದ್ದಾರೆ. ತಾಯಿಯ ಆಸ್ಥಾನಕ್ಕೆ ಬಂದು ತಾಯಿಗೆ ಎಚ್ಚರಿಕೆ ಕೊಡುವ ಸೊಕ್ಕೇನ ನಿನ್ಗ? ಇಲ್ಲಿ ಕಟ್ಟಳ ಮಾಡುವ ಅಧಿಕಾರ ಇರೋದು ನಮಗ ನಿಮಗಲ್ಲ. ಕನ್ನಡಿಗರ ಮಾನ ಅಭಿಮಾನ ನಿನ್ನಂತ ಕಚ್ಚಿ ನಾಯಿಗಳಿಗೆ ಏನ್ ಗೊತ್ತೈತಿ? ಇದು ಕಚ್ಚಡಿ ಕೈಯಲ್ಲ ಹುಟ್ಟಿರೋ ನಾಡೈತಿ, ಅಂಜಿಕೆಯನ್ನ ಹರಿದಿರೋ ಬೀಡೈತಿ, ಕಿತ್ತೂರು ದೇಶಭಕ್ತರ ಸ್ವಾಭಿಮಾನದ ಗೂಡೈತಿ. ದೇಹ ಅಳಿದರೂ ದೇಶ ಉಳಿಯಲಿ, ದೇಶ ನಿಷ್ಠೆ ಮಕ್ಕಳ ಕರುನಾಡೈತಿ. ಇಂತ ನಾಡ್ದ ನೀ ಜೀವ ಭಯ ತೋರಿಸ್ತೀಯ? ಬದುಕೋ ಆಸೆ ನಿಮಗಿದ್ದಂತಿಲ್ಲ, ನಿಮ್ಮನ್ನು ಉಳಿಸೋ ಆಸೆ ನಮಗೂ ಇಲ್ಲ. ಎತ್ತ ತಾಯಿಯ ಕತ್ತ ಎಜ್ಜಿಕೋಕೆ ಒಳಸಂಚನ ನಡೆಸಿದ ಈ ಮಂಗೆ ನನ್ ಮಕ್ಕಳು ಮಾತು ಕೇಳಿ ಸುಮ್ಮನಿರೋಕ? ನಾ ಸಂಡೆಲ್ರಿ ಕಿತ್ತೂರು ಚೆನ್ನಮ್ಮನ ಬಂಟ ಇದ್ದೀನಿ, ಅಪಾಯ ಕೊಡುತ್ತಾಯಿ. ಕಾಲು ಕೆರೆದು ಜಗಳಕ್ಕೆ ನಿಂತ ಈ ಕೆಂಪು ಕೋತಿಗಳನ್ನು ಅಡ್ಡಟ್ಟ ಸೀರಿ ಬಿಡುತ್ತೇನೆ. ನಾವೆಲ್ಲರೂ ಒಂದಾಗಿ ಎಲ್ಲ ಭೇದ ಭಾವಗಳನ್ನು ತೊರೆದು ಇಂದು ನಮ್ಮ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆನ್ಲೈನ್ ಹಾಗೂ ಆಫ್ಲೈನ್ಗಳಲ್ಲಿ ಆಚರಿಸುತ್ತಿದ್ದೇವೆ. ಈ ನಾಡು ಕಂಡ ಅದ್ಭುತ ಕವಿಗಳಲ್ಲಿ ಒಬ್ಬರಾದ ರಾಷ್ಟ್ರಕವಿ ಎಂಬ ಬಿರುದು ಪಡೆದಿರುವ ಕುವೆಂಪುರವರು ಈ ನಾಡನ್ನು ಭೂದೇವಿಯ ಮಕುಟರ ನವಮಣಿಯೇ, ಗಂಧದ ಚಂದದ ಹೊಣ್ಣಿನ ಗಡಿಯೇ ಎಂದು ಹಾಡಿ ವರ್ಣಿಸಿದ್ದಾರೆ. ನಾವು ನಮ್ಮ ಭಾಷೆಯನ್ನು ಕಲಿತು ಗೌರವಿಸುವುದರ ಜೊತೆಗೆ ಕನ್ನಡ ತಾಯ್ನುಡಿಯನ್ನು ಬೆಳೆಸೋಣ ಮತ್ತು ಬಳಸೋಣ. ಇದು ಕೇವಲ ನವೆಂಬರ್ 1 ಆಚರಣೆಯಾಗದೆ ಪ್ರತಿನಿತ್ಯದ ಆಚರಣೆಯಾದಾಗ ಮಾತ್ರ ನಿಜವಾದ ಭಾಷಾಭಿಮಾನ ಮೂಡುವುದು. ಈ ಮಾತುಗಳನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಅವಕಾಶ ಮಾಡಿಕೊಟ್ಟ ಮಾನ್ಯ ಸಿಇಒ ಶ್ರೀಮತಿ ಪ್ರೀತಿ ರೆಡ್ಡಿಯವರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ಬಹಳ ಉತ್ಸುಕತೆಯಿಂದ ನಮ್ಮೆಲ್ಲರಿಗೂ ಹುರುಪನ್ನು ನೀಡಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡಲು ಅನುವು ಮಾಡಿಕೊಟ್ಟ ನಮ್ಮ ನೆಚ್ಚಿನ ಪ್ರಾಂಶುಪಾಲರಾದಂತಹ ಶ್ರೀಮತಿ ಮೇರಿ ಥಾಮಸ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮದ ಎಲ್ಲ ಹಂತಗಳಲ್ಲಿಯೂ ವಿಶೇಷ ಕಾಳಜಿಯನ್ನು ತೋರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ನಮ್ಮ ಶಾಲೆಯ ಉಪಪ್ರಾಂಶುಪಾಲರಾದ ಶ್ರೀಮತಿ ಪ್ರಿಯಾಂಕಾ ಸಿಂಗ್ ರವರಿಗೂ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಶಿಕ್ಷಕ ವೃಂದದವರಿಗೂ, ಶಾಲಾ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ತಾಯಿ ಕನ್ನಡತಿ, ನಿನ್ನೊಳಗಿರುವ ಶಾಂತಿ ಸಹನೆ ಪ್ರೀತಿ ಕೊಡು ನಮ್ಮೆಲ್ಲರಿಗೂ. ಎಲ್ಲರ ನುಡಿಯಾಗಲಿ ಕನ್ನಡ, ಎಲ್ಲರ ನಡೆಯಾಗಲಿ ಕನ್ನಡ. ಸಿರಿಗನ್ನಡಂ ಗೇಲ್ಗೆ, ಸಿರಿಗನ್ನಡಂ ಬಾಳ್ಗೆ.